ಸಿಡಿ ಕೇಸ್ ಹಿಂದೆ ಡಿಕೆಶಿ ಅವರತ್ತೆ ಕೈವಾಡ ಅಂತ ಪದೇ ಪದೇ ಯುವತಿಯ ಪೋಷಕರು ಆರೋಪಿಸ್ತಾ ಇದ್ದಾರೆ ಸಿಡಿ ಕೇಸ್ ಹಿಂದೆ ಡಿಕೆಶಿ ಕೈವಾಡ ಇದೆ ಅಂತ ಯುವತಿ ಪೋಷಕರು ಮತ್ತೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪದೇ ಪದೇ ಡಿಕೆಶಿ ಹೆಸರನ್ನು ತೆಗೆದುಕೊಂಡಿದ್ದಾರೆ ಡಿಕೆಶಿ ವಿರುದ್ಧ ಯುವತಿ ಸಹೋದರ ಕೂಡ ಕೆಂಡಾಮಂಡಲರಾಗಿದ್ದಾರೆ ಬೇಗ ಬಾ ಮಗಳೇ ಅಂತ ಯುವತಿಯ ತಂದೆ ಮನವಿಯನ್ನು ಮಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಡಿಕೆಶಿಯ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಯುವತಿಯ ಪೋಷಕರು ಆಕೆ ಒತ್ತಡದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ ಅನ್ನೋದು ಯುವತಿಯ ಸಹೋದರನ ಆರೋಪ ಕೂಡ ಹೌದು ಬೇಗ ಬಾ ಮಗಳೇ ನೀನು ಅಂತ ತಂದೆ ಆಕೆಯಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಮಾತಾಡಲಿಕ್ಕೆ ಅವರು ತಂದೆಯವರ ಮೊಟ್ಟಿಗೆ ಇದ್ದಾರೆ ಹಾಗಿದ್ರೆ ಅವರು ಕೇಸ್ ಕೂಡ ಮಾಡಿದರೆ ಏನಾಗಿದೆ ಜೊತೆಗೆ ಯಾಕೆ ಬೆಳಗಾವಿಯಿಂದ ಇಲ್ಲಿಗೆ ಬಂದರು ಅನ್ನೋದನ್ನು ಕೇಳಿ ತಿಳ್ಕೋಣ ಸರ್ ಬೆಳಗಾವಿಯಿಂದ ಇಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ನಮ್ಮ ಅತ್ತೆಯವರ ಅನಾರೋಗ್ಯ ಕಾರಣವಾಗಿ ನಾವು ಇಲ್ಲಿ ಬಂದಿವಿ ಯಾಕಂದರೆ ಅವರು ನೋಡ್ಕೊಳ್ಳೋಂಥ ಅಲ್ಲಿದ್ದರೂ ಈಗ ನಾವು ಮೊಮ್ಮಕ್ಕಳು ಅವ್ರ ಅಳಿಯ ಅವ್ರ ಮಗಳು ಅವ್ರ ಜೊತೆಗಿರೋದು ಒಳ್ಳೆಯದನ್ನಿಸ್ತು ನಾವು ಇಲ್ಲಿ ಬಂದಿದ್ದೀವಿ ಬೆಳಗ್ಗೆ 5:30ಗೆ ಬಂದಿದ್ದೀವಿ ಈಗ ಅವರು ನಿಮ್ಮ ನೋಡಿರಬೇಕು ಬೆಳಗ್ಗೆ ಇಲ್ಲಿ ಯಾರಿದ್ದೀರಿ ನೋಡಿರಬೇಕು ಬಂದಿದ್ದಾರೆ ಅವ್ರಿಗೆ ಮಾನಸಿಕ ಒತ್ತಡ ಎಷ್ಟಿದೆ ಅನ್ನೋದು ನೀವು ನೋಡಿರಬೇಕು ಅದಕ್ಕೆ ಬಂದಿದ್ದೀವಿ ನೋಡೋಣ ಈಗ ಬಂದೀವಿ ಅವ್ರಿಗೆ ಏನು ಆರೋಗ್ಯದಲ್ಲಿ ಏನು ಮತ್ತೆ ಏನಾರು ಹೆಚ್ಚು ಕಡಿಮೆ ಆದರೆ ಮುಂದೆ ಕರ್ಕೊಂಡು ಹೋಗ್ಬೇಕಾ ಬೇಡ ಅನ್ನೋದು ವಿಚಾರ ಮಾಡ್ತೀವಿ ಸರ್ ನೀವು ಬೆಂಗಳೂರಿಗೆ ಏನೋ ಹೊರಟಿದ್ರಿ ಸದ್ಯ ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ಏನೋ ಎಸ್ ಐ ಟಿ ಕೂಡ ಭೇಟಿ ಆಗ್ತಾ ಇದ್ರಿ ಅನ್ನೋದು ವಿಚಾರಣೆಗೆ ಏನೋ ಕರೆದಿದ್ದಾರೆ ಇಲ್ಲ ಯಾವುದು ಏನಪ್ಪ ಅಂದ್ರೆ ನಮ್ಗೆ ಇನ್ನಾದರೂ ಇದು ಬಂದಿಲ್ಲ ಬಟ್ ಹಂಗೇನಾರು ಕರೆದ್ರೆ ಅಂದ್ರೆ ನಾವು ಹೋಗ್ತೀವಿ ಅದೇನಿದಿಲ್ಲ ಯಾಕಂದರೆ ನಮ್ಮ ಮಗಳ ಪ್ರಶ್ನೆ ಇದು ನಮ್ಮ ಮಗಳ ಪ್ರಶ್ನೆ ಅಂದರೆ ನನ್ನ ಮುದ್ದಿನ ಮಗಳ ಪ್ರಶ್ನೆ ಇದು ನೋಡೋಣ ಅವ್ರು ಕರೆದ್ರೆ ಹಾಗಾದ್ರೆ ನಮಗೆ ಅವರು ಅವಕಾಶ ಕೊಟ್ಟರೆ ನಮ್ಮ ಮನವಿ ಪ್ರಕಾರ ಅವಕಾಶ ಕೊಟ್ಟರೆ ಮಗಳು ಹೋಗಿ ಜೊತೆ ಮಾತಾಡಿ ಬರ್ತೀವಿ ಮಾತಾಡಿದ್ರೂ ನಿಮ್ಮ ಜೋಡಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮದವ್ರ ಜೋಡಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪಬ್ಲಿಕ್ ಟಿವಿ ಮುಖಾಂತರ ನಿಮ್ಮ ಮಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪಬ್ಲಿಕ್ ಮುಖಾಂತರ ಪ್ರತಿ ಇದೇ ಸಹಿತ ಹೇಳ್ಕೊಂಬಂದಿದ್ದೀನಿ ನಾನು ಒಬ್ಬ ತಂದೆಯಾಗಿ ಯಾವುದೇ ಏನಪ್ಪ ಅಂದರೆ ಇರಲಿ ತಪ್ಪು ಒಪ್ಪುಗಳು ಆಗುವ ನಾನು ತಂದೆಯಾಗಿ ಇಷ್ಟ ರಿಕ್ವೆಸ್ಟ್ ಮಾಡ್ಕೊತೀನಿ ಬಾ ಅಮ್ಮ ಬೇಗ ಬಾ ಮನೆಗೆ ನಿನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬಾ ಅಷ್ಟೇ ನಾನು ಕೇಳ್ಕೊಂಡು ಇದಿಷ್ಟು ಏನಂತಂದ್ರೆ ಅವರ ತಂದೆಯವರ ಮಾತು ವಿಜಯಪುರದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ ಪಬ್ಲಿಕ್ ಟಿವಿಗಾಗಿ ಮುಂಜಾನೆ 5:30ಗೆ ಅದು ಬಂದ್ವಿ ಅಣ್ಣ ಪೊಲೀಸ್ ಪ್ರೊಟೆಕ್ಷನ್ ಬಂದ್ವಿ ಯಾಕಂದ್ರೆ ಅಜ್ಜಿಯರಿಗೆ ಆರಾಮ ಇದ್ದಿದ್ದಿಲ್ಲ ಸೊ ಅದಕ್ಕೆ ನಾವು ಬಂದ್ವಿ ಅಜ್ಜಿಯರಿಗೆ ಭಾಳ ಆರಾಮ ಇದ್ದಿದ್ದಿಲ್ಲ ಅವರು ಅಲ್ಲಿ ಬೇರೆ ತಲ್ಲಿದ್ರು ಆರಾಮಿರ್ಲಾರ ಕರ್ಕೊಂಬಂತಾನ ಇವಾಗಿನ ಆರಾಮಿಲ್ಲ ಇವಾಗ ಹೋಗಿ ತೋರಿಸ್ಬೇಕು ನಾ ಈಗ ಮಾಡಿ ದವಾಖಾನೆ ತೋರ್ಸಾರ ಈಗ ಮತ್ತೆ ತೋರಿಸ್ಬೇಕು ಈಗ ಇಷ್ಟು ದಿನ ಎಲ್ಲಿದ್ದೀರಿ ಅಜ್ಜಿಯವ್ರು ಅಜ್ಜಿಯವ್ರು ಇಲ್ಲೇ ಬಿಜಾಪುರ್ನಾಗ ಇದ್ರು ಇಲ್ಲಿ ಇದ್ದಿದ್ದಿಲ್ಲ ಹೆಂಗೆ ಒಬ್ಬರೇ ಇರ್ತಾರೆ ಹೇಳೋಣ ನಾವರ ಅಲ್ಲಿಗೆ ಗುದ್ದಾಡತ್ತೀವಿ ಇಲ್ಲಿ ಅದಕ್ಕೆ ಇದ್ರು ಈಗ ನೀವೇನು ಇಲ್ಲೇ ಇರ್ತೀರ ಅಥವಾ ಏನು ಮತ್ತೆ ಇಲ್ಲ ಅಜ್ಜಿಯವ್ರ ಗರಮ್ಮಂದ್ರೆ ಅಜ್ಜಿ ಕರ್ಕೊಂಡು ಬೆಳಗಾವಿ ಕೊಟ್ಟು ಏನಾರ ನಮಗೆ ಇದು ಬಂತಂದಿಕ್ಕ ನಾ ಇನ್ಫಾರ್ಮೇಶನ್ ಅಲ್ಲಿದ್ರ ನಮ್ಮ ಅಕ್ಕ ಮಾತಾಡ್ಬೇಕಂತ ತಂದಿಕ್ಕ ನಮ್ಮ ಜೊತೆ ನಾವು ಹೋಗಿ ಹೋಗ್ತೀವಿ ಎಸ್ ಐ ಟಿ ಅಧಿಕಾರಿಗಳಿಗೆ ನೀವು ಮನವಿ ಮಾಡ್ಕೊಂಡಿದ್ರಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ ಹಿಂಗೆ ಏನಾರು ಅಕಸ್ಮಾತ್ ಅಕ್ಕ ಬಂದ್ರಂದ್ರೆ ದಯವಿಟ್ಟು ನಮ್ಮ ಜೋಡಿ ಮಾತಾಡ್ಸತ್ತು ಮನವಿ ಮಾಡಿದ್ವಿ ಮಣ್ಣಿನ ಪ್ರೆಸ್ಮೆಂಟ್ ಮಾಡಿದಾಕಿ ಬಂದಾಗೂ ಈಕೆಗೆ ಮನವಿ ಮಾಡ್ಕೊಂಡಿದ್ವಿ ಏನೋ ಏನೋ ಯಾರು ನೀವೇ ಇಷ್ಟ ತಿಳ್ಕೊರಿ ಈಕೆ 24 ವರ್ಷ ಹೆತ್ತು ಹೊತ್ತು ಸಾಕ್ಯಾಳ ನಮ್ಮ ಮಮ್ಮಿ ಡ್ಯಾಡಿ ಅವ್ರ ಜೋಡಿ ಒಂದು ಫೋನ್ ಹಚ್ಚಿ ಮಾತಾಡೋಕ್ಕೂ ಈಕೆಗೆ ಬಿಡಾತಿಲ್ಲ ಅಂದ್ರೆ ಈಕೆ ಯಾವ ಥರ ಒತ್ತಡ ನೆಗದಾಗ ತಿಳ್ಕೊರಿ ಆಕೆ ಮಾತಾಡತ್ತಿಲ್ಲ ಅಂಥೇಳಿ ಎಲ್ಲರೂ ಹೇಳತ್ತಾರ ಅರೆ ಹೆಂಗೆ ಅದು ಎಷ್ಟರ ನಿಜ ನೀವೇ ತಿಳ್ಕೊರಿ ಅದೇ ಹೆಂಗೆ 28 ದಿವಸನಾಗ ತಂದಿತ್ತ ನೆನಪು ಹಾರಿಬಿಡ್ತಾರೆ